ಓಡ್ತಿದ್ರಿ, ಇವತ್ತೊಬ್ರೆ ಓಡ್ತಿದ್ದೀರಾ? ನೆನ್ನೆ ಇಬ್ಬರು ಬಂದಿದ್ರೆ, ಇವತ್ತೊಬ್ರೆ ಬಂದಿದ್ದೀರಲ್ಲ, ಬಂದ ವಿಷಯ? ನೆನ್ನೆ ನೀವು ಅಂದ್ರಲ್ಲ ಹೆಣ್ಮಕ್ಳು ಅಂದ್ರೆ ಮೈ ತುಂಬಾ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಟ್ರೆಡಿಷನಲ್ ಆಗಿದ್ರೆ ಲವ್ ಆಗುತ್ತೆ ಅಂತ, ಅದಕ್ಕೆ ರಾತ್ರಿ ಎಲ್ಲ ಕಷ್ಟಪಟ್ಟು ತುಂಬಾ ಪ್ರಾಕ್ಟಿಸ್ ಮಾಡಿ ಇಷ್ಟಪಟ್ಟು ಸೀರೆ ಉಟ್ಕೊಂಡ್ ಬಂದಿದ್ದೀನಿ. ಇವಾಗ ಓಕೆನಾ? ಅಲ್ಲ ರೀ, ಸೀರೆ ಉಟ್ಕೊಂಡ್ ಬಂದ ತಕ್ಷಣ ಲವ್ ಆಗ್ಬಿಡುತ್ತಾ? ನೆನ್ನೆ ಅಂದ್ರಿ ಸೀರೆ ಉಟ್ಕೊಂಡಿರೋ ಹುಡುಗಿರ್ ಇಷ್ಟ ಆಗ್ತಾರೆ ಅಂತಂದೆ, ಲವ್ ಆಗುತ್ತೆ ಅಂತ ಎಲ್ರಿ ಅಂದೆ? ಹಾಗಂದ್ರೆ ಅಲ್ಲ, ನೀವ್ ಮಾತ್ರ ನಿಮ್ ಡ್ರೀಮ್ ಬಾಯ್ ಹೀಗಿರ್ಬೇಕು, ಆಗಿರ್ಬೇಕು, ಐ ಎ ಎಸ್ ಆಗಿರ್ಬೇಕು, ಐ ಪಿ ಎಸ್ ಆಗಿರ್ಬೇಕು ಅಂತ ಏನೇನೋ ಕನ್ಸು ಕಾಣ್ತೀರಾ. ಹಿಂದೆ ಮುಂದೆ ಗೊತ್ತಿಲ್ದಿರೋ ಹುಡುಗಿನ ನಾವೇಗ್ರಿ ಲವ್ ಮಾಡಕ್ ಆಗುತ್ತೆ? ನನ್ ಹೆಸರು, ನನ್ ಬಯೋಡೇಟಾ ಎಲ್ಲ ನಿನ್ನೆ ಹೇಳದ್ನಲ್ಲ. ಹೆಸರು ಹೇಳಿದ್ರೆ ಲವ್ ಮಾಡಕ್ ಆಗುತ್ತಾ? ನಮ್ಗೂ ನಮ್ ಡ್ರೀಮ್ ಗಲ್ಲು ರಾಣಿ ತರ ಇರ್ಬೇಕು, ನಮ್ ಕನ್ಸಲ್ ಬರ್ಬೇಕು, ಬಾಗಲ್ ತಡ್ಬೇಕು, ಮುತ್ತಿಡ್ಬೇಕು, ಎದೆ ಮೇಲೆ ಮನ್ಕೊಂಡು ಕಷ್ಟ ಸುಖ ಮಾತಾಡ್ಬೇಕು, ಅವಾಗವಾಗ ಡಿಸ್ಟರ್ಬ್ ಮಾಡ್ಬೇಕು ಅಂತ ಏನೇನೋ ಕನ್ಸುಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಸೀರೆ ಉಟ್ಕೊಂಡ್ ಬಂದ ತಕ್ಷಣ ಲವ್ ಎಗ್ರಿ ಮಾಡಕ್ ಆಗುತ್ತೆ? ನಾವ್ ಈಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? ಹುಡುಗಿರ್ ಕೆನ್ನೆ ಕೊಡದೆ ಹುಡುಗರ್ ಎಗ್ರಿ ಮುತ್ಕೊಡಕ್ ಆಗುತ್ತೆ? ನೀವೇನಾದ್ರು ಕೊಟ್ರೆ ನಾವು ಏನೋ ಮಾಡ್ಬೋದು. ನೀವು ನನ್ ಕನ್ಸಲ್ ಬರಕ್ ಟ್ರೈ ಮಾಡಿ, ನಾವು ನಿಮ್ ಮನ್ಸಲ್ ಬರಕ್ ಟ್ರೈ ಮಾಡ್ತೀವಿ. ಏನೋ ಅದಿಷ್ಟೊತ್ನಲ್ಲಿ ನಿಮ್ ಕನ್ಸಲ್ ಬಂದಿದ್ದೀನಿ ಬಾಸ್. ನಾನೇ ಎದ್ ಬಂದ ಮೇಲೆ ಕನ್ಸಲ್ ಹೇಗೋ ಬರ್ತೀಯ ನೀನು? ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಕನ್ಸಲ್ ಬಂದಿದ್ದೀನಿ, ನಿಮ್ ಕನ್ಸಲ್ ಬರೋನು ಕರ್ಕೊಂಬಂದಿದ್ದೀನಿ, ಮೇಲ್ ಬರಕ್ಕೆ ನಾಚಿಕೆ ಅಂತ ನೀವಾಗ ನೋಡಿ ಬಾಸ್. ಡ್ರೀಮ್ ಬೋರ್ಡ್ ಇಟ್ಕೊಂಡ್ ಬಂದಿದ ತಕ್ಷಣ ಕನ್ಸಲ್ ಬಂದಂಗ ಕರ್ಕೊಂಡ ಅವಳನ್ನ ಕರ್ಕೊಂಡ. ಇಷ್ಟೊತ್ತಲ್ಲಿ ನಾನಲ್ಲಿ ಕರ್ಕೊಳ್ಳಿ ಅವಳನ್ನ, ನಮ್ ಮನೇಲಿ ಸ್ಟ್ರಿಕ್ಟ್. ಪಕ್ಕಾ ಡ್ರೀಮ್ ಗೆಟಪ್, ಮತ್ತೆ ಕನ್ಸದಲ್ಲಿ ಬಂದಿದ್ದೀನಿ, ಇವಾಗ ಓಕೆನಾ? ಏನ್ ಓಕೆ ನಿನ್ ತಲೆ, ಯಾಕೆ ಹಿಂಗ್ ಹಿಂಸೆ ಇಡ್ತಾ ಇದ್ಯಾ? ನಾನೇನ್ ಹಿಂಸೆ ಇಡ್ತಾ ಇಲ್ಲ, ನೀನು. ನಾನಾ? ಹೌದು ನೀನೇ. ಇಲ್ ನೋಡಕ್ ಹಿಂಗಿರ್ತೀಯ, ಆದ್ರೆ ನನ್ ಕನ್ಸಲ್ ಬಂದು ಯಾವ್ಯಾವ ತರ ಟಾರ್ಚರ್ ಕೊಡ್ತೀಯ ಗೊತ್ತಾ ನೀನು? ನಾನೇನ್ ಟಾರ್ಚರ್ ಕೊಡ್ತಾ ಇದ್ದೀನಿ, ನನ್ ಕನ್ಸಲ್ ಬಾ ತೋರಿಸ್ತೀನಿ. ಹರ್ಮ ಮಗಳು ನಾನ್ ಸೆನ್ಸು, ಗುಲಾಬಿ ಕೆನ್ನೆ